ಇವತ್ತು ಹಾಸನ ಮೌನಕ್ಕೆ ಶರಣಾಗ್ತಾ ಇದೆ. ಇದರ ವಿರುದ್ಧ ಮಾತಾಡುವ ಅಥವಾ ಈ ಚಿಂತನೆಗಳಿಂದ ಈ ವಿಚಾರಧಾರೆಗಳಿಂದ ಹೊರಬರಲಿಕ್ಕೆ ದಾರಿ ಕಾಣದೆ ಆ ಚಿಪ್ಪಿನೊಳಗಡೆ ಮತ್ತೆ ಮತ್ತೆ ಅದು ಅವಿತುಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇರುವಾಗ ನಾವು ಬಹಳ ದೊಡ್ಡ ರೀತಿಯಾಗಿ ಫೋರ್ಸ್ ಹಾಕಿಕೊಂಡು ನಾವು ಇವತ್ತು ಇಂಥ ಒಂದು ರಾಜಕಾರಣವನ್ನು ಸೋಲಿಸುವಂಥ ಹಿಮ್ಮೆಟ್ಟಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಸೇರಿದ್ದೀವಿ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಬರ್ತಾ ಇರುವಂಥ ಏನಿದೆ ಸಮಾಜದಲ್ಲಿ ನಡೀತಾ ಇರುವಂಥ ಚರ್ಚೆ, ಮುಖ್ಯವಾಹಿನಿಯ ಮಾಧ್ಯಮಗಳು ಅದನ್ನು ನೋಡ್ತಾ ಇರುವಂಥ ದೃಷ್ಟಿ, ಅದರಲ್ಲೂ ಕೂಡ ದೇವೇಗೌಡ ರೇವಣ್ಣ ಫ್ಯಾಮಿಲಿಯ ಪರವಾಗಿರುವಂಥವರು ಇದನ್ನು ಮಾಡ್ತಾ ಇರುವಂಥ ವಿಶ್ಲೇಷಣೆ ಅಥವಾ ಕ್ಯಾಂಪೇನ್, ಆ ಹೆಣ್ಣು ಮಕ್ಕಳ ಬಗ್ಗೆ ಇರುವಂಥ ದೃಷ್ಟಿಕೋನಗಳು ಒಟ್ಟಾರೆಯಾಗಿ ನಮ್ಮ ಸಮಾಜದ ಈಗಿನ ಸ್ಥಿತಿಯನ್ನು ಅದು ಪ್ರತಿಬಿಂಬಿಸ್ತದೆ. ಅದರಿಂದಾಗಿ ಈ ಒಂದು ಮಹಿಳೆಯರನ್ನುವಂಥದ್ದು ಒಂದು ಸಾಮಾನ್ಯ ಸರಕ್ಕಾಗಿ ಕಾಣುವಂತಹ ಒಂದು ಮೌಲ್ಯಗಳೇನಿದೆ ಅದು ಫ್ಯೂಡಿಯಲ್ ಮೌಲ್ಯಗಳ ಜೊತೆಗೆ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಈ ಮೌಲ್ಯಗಳು ಕೂಡ ಸೇರಿರೋದ್ರಿಂದ ಬಹುಶಃ ಇದು ಹೆಚ್ಚು ಈ ರೀತಿಯ ಚರ್ಚೆಗಳು ನಾವು ಗ್ರಹಿಸಿದ್ದಕ್ಕಿಂತ ನಾವು ಆಲೋಚನೆ ಮಾಡಿದ್ದಕ್ಕಿಂತ ಭಿನ್ನವಾಗಿ ಇದನ್ನು ಇವರು ನೋಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಕಾಣ್ತದೆ. ಅದರಲ್ಲಿಯೂ ಕೂಡ ನನಗೆ ಅತ್ಯಂತ ಖೇದ ಅನ್ನಿಸುವಂಥದ್ದು ಈ ದೇವೇಗೌಡರ ಕುಟುಂಬದ ರಾಜಕಾರಣ ಏನಿದೆ ಅಥವಾ ದೇವೇಗೌಡರ ರಾಜಕಾರಣ ಏನಿದೆ ಇದು ಮುನ್ನೆಲೆಗೆ ಬಂದದ್ದೇ ಕರ್ನಾಟಕದ ಪ್ರಜ್ಞಾವಂತ ಜನರ ಬೆಂಬಲದಿಂದ. ಅದು 80ರ ದಶಕದಲ್ಲಿ ಉಂಟಾದಂತಹ ಒಂದು ರಾಜಕೀಯ ವಿಪ್ಲವ ಏನಿದೆ ಅದರ ಭಾಗವಾಗಿ ಇವರು ಎದ್ದು ಬಂದವರು. ಆವಾಗೆಲ್ಲ ದಲಿತ ಚಳವಳಿಗಳಿರ್ಬೋದು, ಎಡಪಂಥೀಯ ಚಳವಳಿ, ಮಹಿಳಾ ಚಳವಳಿ ಎಲ್ಲವೂ ಕೂಡ ಕಾಂಗ್ರೆಸ್ನ ಆ ಕಾಲದ ನಿಲುವುಗಳಿಗೆ ಎದುರಾಗಿ ಈ ದೇವೇಗೌಡರ ಮತ್ತು ಆ ಪರಿವಾರದ ಜೊತೆ ಆವಾಗ ನಿಂತರು. ಅದರಿಂದಾಗಿ ಅವರು ಎದ್ದು ಬಂದಿರೋದು. ನಮಗೆ ಆವಾಗೆಲ್ಲ ನಿರೀಕ್ಷೆ ಏನಿತ್ತು ಅದರ ನಂತರ ಬಹಳ ದೀರ್ಘಕಾಲ ದೇವೇಗೌಡ ಕುಟುಂಬ ಬೇರೆ ಬೇರೆ ರೀತಿಯಾದಂಥ ತಪ್ಪುಗಳನ್ನು ಮಾಡಿದಾಗಲೂ ಕೂಡ ಈ ರೀತಿಯಾದಂಥ ಪ್ರಜ್ಞಾವಂತ ವಲಯ, ಜನಪರ ವಲಯ ಗೌಡರ ಜನತಾ ಪರಿವಾರದ ರಾಜಕಾರಣ ಜೊತೆಗೆ ನಿಂತಿತ್ತು. ಅಲ್ಲಿ ಬಹಳ ಪ್ರಧಾನವಾಗಿ ನಮಗಿದ್ದಂಥ ನಿರೀಕ್ಷೆ ಆಶೆ ಏನಿದೆ, ಒಂದು ಜಾತಿವಾದದ ವಿರುದ್ಧದ ರಾಜಕಾರಣ ಆಗಬೇಕು, ಕುಟುಂಬದ ಯಜಮಾನಿಕೆಯ ರಾಜಕಾರಣದ ವಿರುದ್ಧ ಇರಬೇಕು ಇದು, ಮತ್ತು ಪುರೋಗಾಮಿ ಮೌಲ್ಯಗಳು, ಕೋಮುವಾದದ ವಿರುದ್ಧ ಎಲ್ಲ ಒಂದು ರಾಜಕಾರಣ ಎದ್ದು ಬರಬೇಕು. ಅದರ ಜೊತೆಯಲ್ಲಿ ಮಹಿಳೆಯರಿಗೆ ಹೆಚ್ಚು ಅವಕಾಶ ಸಿಗುವ, ಮಹಿಳಾವಾದ ಅಥವಾ ಮಹಿಳಾ ಸಮಾನತೆಗೂ ಕೂಡ ಅವಕಾಶ ಸಿಗುವಂಥ ರಾಜಕಾರಣಕ್ಕೆ ಒಂದು ಬೇಸ್ ಕರ್ನಾಟಕದಲ್ಲಿ ಬರಬೇಕು ಅನ್ನೋ ಕಾರಣಕ್ಕಾಗಿಯೇ ಕಾಂಗ್ರೆಸ್ನ ಎದುರಾಗಿ ಈ ದೇವೇಗೌಡರು ಮತ್ತು ಜನತಾ ಪರಿವಾರಕ್ಕೆ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ ನಾವು ಸೇರಿಕೊಂಡು. ಆದರೆ ಇವತ್ತು ಆ ಕುಟುಂಬ ಮತ್ತು ಆ ಜನತಾ ಪರಿವಾರವನ್ನು ತಮ್ಮ ಕುಟುಂಬದ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಯಾವ ಹೀನಾಯ ಮಟ್ಟಕ್ಕೆ ಇವರು ಇಳಿದಿದ್ದಾರೆ ಅಂದರೆ ಕೋಮುವಾದದ ಜೊತೆಯಲ್ಲೂ ಸೇರಿಕೊಂಡ್ರು. ಕೋಮುವಾದಿಗಳು ನಾವು ನೋಡಿದ್ದೀವಿ ಮಂಗಳೂರು ಭಾಗದಲ್ಲಿ ಯಾವ ರೀತಿ ನೈತಿಕ ಪೊಲೀಸ್ ಕಿರಿ ಅಂತ ಮಾಡಿಕೊಂಡು ಹೆಣ್ಣು ಮಕ್ಕಳನ್ನು ಎಷ್ಟು ಹೀನಾಯವಾಗಿ ನಡೆಸ್ಕೊಂಡ್ರು, ತಮ್ಮ ಕೈಯೊಳಗಿನ ಸ್ವತ್ತು ಅನ್ನೋ ರೀತಿಯಲ್ಲಿ ನಡೆಸ್ಕೊಂಡ್ರು ಅಂತ ನೋಡಿದರೆ ಇವರು ಆ ಕೋಮುವಾದಿ ಜೊತೆಗೂ ಸೇರಿಕೊಂಡ್ರು. ಈಗ ಮಹಿಳೆಯರನ್ನು ತೀರಾ ಭೋಗದ ಸರಕಾರನಾಗಿಸ್ಕೊಂಡು ತಮ್ಮ ಹತ್ರ ಬರುವಂಥ ಒಂದಿಷ್ಟು ಸರ್ಕಾರದಲ್ಲಿರುವ ಹುದ್ದೆಯಲ್ಲಿರುವಂಥ ಹೆಣ್ಮಕ್ಕಳಿಂದ ಹಿಡಿದು ಸಾಮಾನ್ಯ ರಾಜಕೀಯ ಕಾರ್ಯಕರ್ತೆಯರಾದಂಥ ಹೆಣ್ಮಕ್ಕಳಿಂದ ಹಿಡಿದು ತಮ್ಮ ಮನೆಯ ಕೆಲಸದ ಹೆಣ್ಮಕ್ಕಳನ್ನು ಕೂಡ ಅತ್ಯಂತ ಹೀನಾಯವಾಗಿ ಒಂದು ಲೈಂಗಿಕ ದೌರ್ಜನ್ಯಕ್ಕೆ ಒಳಪಡಿಸಿದ್ದಿದೆಯಲ್ಲ ಅದು ನಾವು ಇವತ್ತು ನಮಗೆ ಅರಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಒಟ್ಟು ಪ್ರಜ್ಞಾವಂತಿಕೆಯ ರಾಜಕಾರಣ ಅಥವಾ ಪ್ರಜ್ಞಾವಂತಿಕೆಯ ರಾಜಕಾರಣವನ್ನು ಬಯಸಿದಂಥ ಚಳವಳಿಗಳೆಲ್ಲವೂ ಇವತ್ತು ಆಘಾತಕ್ಕೊಳಗಾಗಿದ್ದಾವೆ ಮತ್ತು ಇದರಿಂದ ಹೆಚ್ಚು ಆಕ್ರೋಶಕ್ಕೊಳಗಾಗಿದ್ದಾವೆ ಸಹಜವಾಗಿ. ಅದರಿಂದಾಗಿ ಇವತ್ತು ಸಮಾಜ ಈ ರೀತಿಯಾಗಿ ಹೆಣ್ಣುಮಕ್ಕಳನ್ನು ಅಥವಾ ಈ ಪ್ರಕರಣವನ್ನು ತೆಲುವಾಗಿ ನೋಡೋದ್ರ ಹಿಂದೆ ಈ ಎಲ್ಲವೂ ಕೂಡ ಮಾರುಕಟ್ಟೆ ಸಂಸ್ಕೃತಿ, ಫ್ಯೂಡಲ್ ಸಂಸ್ಕೃತಿ ಮತ್ತು ಕುಟುಂಬದ ಯಜಮಾನಿಕೆಯ ರಾಜಕಾರಣ ಇದೆಲ್ಲವೂ ಕೂಡ ಇದೆ. ಅದರಿಂದಾಗಿ ನಾವು ಇವತ್ತಿಲ್ಲಿ ಹಾಸನದಲ್ಲಿ ಸೇರಲಿಕ್ಕೆ ಬಹಳ ಪ್ರಧಾನ ಕಾರಣ ಇಂಥ ಯುಗಗಳನ್ನು ಒಡಿಲಿಕ್ಕೆ ಸಾಧ್ಯ ಆಗಬೇಕು. ಇವತ್ತು ಹಾಸನ ಮೌನಕ್ಕೆ ಶರಣಾಗ್ತಾ ಇದೆ. ಇದರ ವಿರುದ್ಧ ಮಾತಾಡುವ ಅಥವಾ ಈ ಚಿಂತನೆಗಳಿಂದ ಈ ವಿಚಾರಧಾರೆಗಳಿಂದ ಹೊರಬರಲಿಕ್ಕೆ ದಾರಿ ಕಾಣದೆ ಆ ಚಿಪ್ಪಿನೊಳಗಡೆ ಮತ್ತೆ ಮತ್ತೆ ಅದು ಅವಿತುಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇರುವಾಗ ನಾವು ಬಹಳ ದೊಡ್ಡ ರೀತಿಯಾಗಿ ಫೋರ್ಸ್ ಹಾಕಿಕೊಂಡು ನಾವು ಇವತ್ತು ಇಂಥ ಒಂದು ರಾಜಕಾರಣವನ್ನು ಸೋಲಿಸುವಂಥ ಹಿಮ್ಮೆಟ್ಟಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಸೇರಿದ್ದೀವಿ. ಮತ್ತು ನಾನು ಮಂಗಳೂರು ಭಾಗದವನು, ಮಂಗಳೂರನ್ನು ಪ್ರತಿನಿಧಿಸಿ ಮೀಟಿಂಗಿಗೆ ಬಂದಿದ್ದೀನಿ. ಮಂಗಳೂರಿಂದಲೂ ಒಂದು 300ರಿಂದ 500 ಜನರನ್ನು ಈ ರ್ಯಾಲಿಗೆ ನಾಡಿದ್ದು 30ಕ್ಕೆ ಕರ್ಕೊಂಡು ಬರಬೇಕು ಅನ್ನೋಂಥ ಆಲೋಚನೆ ನಮ್ಮದಿದೆ. ನಾವು ಆ ರೀತಿ ಹೇಳಿದ್ದೀವಿ. ನಮಗೆ ಬಹಳ ಪ್ರಧಾನವಾಗಿರುವಂಥದ್ದು ಮಂಗಳೂರು ಭಾಗದಲ್ಲಿ ಹೆಣ್ಮಕ್ಕಳನ್ನು ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ನಡೆಸ್ಕೊಂಡಿದ್ದಾರೆ ನಾವು ನೋಡಿದ್ದೀವಿ. ಅದು ಕೂಡ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸುದ್ದಿ ಆಗಿದೆ. ಅದು ಹೋಮ್ ಸ್ಟೇ ಅಟ್ಯಾಕ್ ಇರ್ಬೋದು, ಪಬ್ ಅಟ್ಯಾಕ್ ಇರ್ಬೋದು, ಬೇರೆ ಬೇರೆ ಮೋರಲ್ ಪೊಲೀಸಿಂಗ್ ಇರ್ಬೋದು, ಈ ದೌರ್ಜನ್ಯಗಳಿಂದ ಬೇಸತ್ತು ಹೆಣ್ಣುಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿರೋದಿರ್ಬೋದು, ಬಹಿರಂಗವಾಗಿ ಹೊಡೆದು ಕೊಲೆ ಮಾಡಿದಿರೋದು, ಅದು ಮಂಗಳೂರಲ್ಲಿ ನೋಡಿದ್ದೀವಿ. ಅದೆಲ್ಲವನ್ನು ಮೀರಿದಂಥ ರೀತಿಯಾದಂಥ ಕ್ರೌರ್ಯ ಈ ಒಂದು ಪ್ರಕರಣದಲ್ಲಿ ಇವತ್ತು ಕಾಣ್ತಾ ಇದೆ. ಅದರಿಂದಾಗಿ ಇದು ಈ ರೀತಿಯಲ್ಲಿ ಹೋಗ್ತಾ ಇದ್ರೆ ಇದು ನಿನ್ನೆ ಮಂಗಳೂರು ಕರಾವಳಿ, ಇವತ್ತು ಮಲೆನಾಡು, ಹಿಂಗೆಲ್ಲ ಇಡೀ ನಾಡನ್ನು ಆವರಿಸ್ಕೊಳ್ತದೆ. ಅದಕ್ಕೆ ಒಂದು ಬಹಳ ಪ್ರಬಲವಾದಂಥ ಒಂದು ಪ್ರತಿರೋಧ, ಆ ಪ್ರತಿರೋಧ ಪ್ರತಿಭಟನೆ, ರೇವಣ್ಣನ ಪ್ರಜ್ವಲ್ ರೇವಣ್ಣನ ಬಂಧನ, ಆ ಕುಟುಂಬದ ಯಜಮಾನಿಕೆಯ ಅವಸಾನ ಮಾತ್ರ ಅಲ್ಲ, ಅದೊಂದು ಜಾಗೃತಿಯಾಗಿ ಮುಂದಕ್ಕೆ ಹರಿಬೇಕು, ಚಳವಳಿಯಾಗಿ ಹರಿಬೇಕಾದಂಥ ಅವಶ್ಯಕತೆ. ಯಾಕೆಂದರೆ ಈ ರೀತಿಯಾದಂಥ ಗೌಡಿಕೆಗಳು, ಈ ರೀತಿಯಾದ ಮಹಿಳೆಯರನ್ನು ಅತ್ಯಂತ ಹೀನಾಯವಾಗಿ ಬಳಸ್ಕೊಳ್ಳುವಂಥ ಸಂಸ್ಕೃತಿ ಕೇವಲ ಈ ಒಂದು ಕುಟುಂಬದಲ್ಲಿ ಇದೆ ಅಂತ ಭಾವಿಸ್ಲಿಕ್ಕೆ ಆಗಲ್ಲ. ಕರ್ನಾಟಕದಲ್ಲಿ ಹಲವು ಇಂಥ
ರಾಜಕೀಯ ಕುಟುಂಬಗಳಿದೆ, ರಾಜಕೀಯ ಯಜಮಾನಿಕೆಯ ಕುಟುಂಬಗಳಲ್ಲಿದೆ. ಆ ಕುಟುಂಬಗಳಲ್ಲಿ ಕೆಲವು ನಾವು ಈಗಾಗಲೇ ಗಮನಿಸಿದ್ದೀವಿ, ಹೆಣ್ಣು ಮಕ್ಕಳನ್ನು ಯಾವ ರೀತಿ ಅವ್ರು ನಡೆಸ್ಕೊಳ್ತಾ ಇದ್ದಾರೆ ಅಂತ ಈಗಾಗಲೇ ಗುಸುಗುಸು ಸುದ್ದಿಗಳಿದೆ. ಅದರಿಂದಾಗಿ ಈ ರೀತಿಯಾದಂಥ ಕುಟುಂಬ ರಾಜಕಾರಣದ ಯಜಮಾನಿಕೆ ಗೌಡಿಕೆ ಏನಿದೆ ಇವುಗಳ ವಿರುದ್ಧವೂ ಕೂಡ ಒಂದು ಜಾಗೃತಿ ಆಗಬೇಕು. ಕೇವಲ ಇದನ್ನು ನಾವು ಪ್ರಜ್ವಲ್ ರೇವಣ್ಣ, ದೇವೇಗೌಡ, ರೇವಣ್ಣ ಅಂತ ಅಷ್ಟೇ ನೋಡಲಿಕ್ಕಾಗಲ್ಲ. ಆ ಹಿನ್ನೆಲೆಯಲ್ಲಿ ನಾಡಿನ 30ನೇ ತಾರೀಕಿನ ಒಂದು ಆಸನ ಚಲೋ ಕಾರ್ಯಕ್ರಮದಿಂದ ಅದಕ್ಕೆ ಒಂದು ಚಾರಿತ್ರಿಕ ಮಹತ್ವ ಇದೆ. ಇದು ಕೇವಲ ಹಾಸನದ ಜನರ ಪ್ರಜ್ಞಾವಂತ ಸಂಘಟನೆಗಳ ಪ್ರತಿಭಟನೆಯೋ, ನಾಡಿನ ಕರ್ನಾಟಕದ ಪ್ರಜ್ಞಾವಂತ ಜನರ ಪ್ರತಿಭಟನೆಯೋ ಅಲ್ಲ. ಇದು 30ನೇ ತಾರೀಕಿಗೆ ನಡೀತಾ ಇರುವಂಥದ್ದು ಒಟ್ಟು ಇಂತಹ ಒಂದು ನಡವಳಿಕೆ ಏನಿದೆ, ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಇರ್ಬೋದು, ಮಹಿಳೆಯರನ್ನು ಅತ್ಯಂತ ಕೀಳಾಗಿ ನೋಡಿಕೊಳ್ಳುವಂಥದ್ದು, ಪುರುಷ ಪ್ರಧಾನದ ಮೌಲ್ಯಗಳು, ಮತ್ತು ಇದು ಕುಟುಂಬ ರಾಜಕಾರಣ, ಮತ್ತು ಹಣಕಾಸಿನ ಅಹಂಕಾರ, ಅಧಿಕಾರದ ಅಹಂಕಾರದ ರಾಜಕಾರಣ ಏನಿದೆ, ಮತ್ತು ಹೊಂದಾಣಿಕೆಯ ರಾಜಕಾರಣ ಇದೆ, ಎಲ್ಲದರ ವಿರುದ್ಧದ ಒಂದು ಆಕ್ರೋಶ ಅದು. ಅದು ನಾಡಿದ್ದು ಅಂಥ ಒಂದು ರಾಜಕಾರಣಕ್ಕೆ ದೊಡ್ಡ ಎದುರೇಟಾಗಿ, ಅಂಥ ಒಂದು ದೌರ್ಜನ್ಯಕ್ಕೆ ಎದುರೇಟಾಗಿ ನಾಡಿದ್ದು 30ನೇ ತಾರೀಕು ನಡೆಯುವ ಆಸನ ಚಲೋ ನಿಲ್ಲಬೇಕಾಗಿದೆ. ಅದರಿಂದಾಗಿ ಇದಕ್ಕೆ ಕೇವಲ ಸಂಘಟನೆಗಳು ಮತ್ತು ಅದರ ಕಾರ್ಯಕರ್ತರು ಮಾತ್ರ ಅಲ್ಲ, ವಿದ್ಯಾರ್ಥಿಗಳು, ಯುವಜನರು, ಜನಸಾಮಾನ್ಯರು, ಮಹಿಳಾವಾದಿಗಳು ಅಥವಾ ಸಾಮಾನ್ಯ ಮಹಿಳೆಯರು, ಸಾಮಾನ್ಯ ಜನ ಕೂಡ ಈ ರ್ಯಾಲಿಯಲ್ಲಿ ಭಾಗವಹಿಸಬೇಕು. ಯಾಕೆಂದರೆ ನಾಳೆ ಇದು ಯಾರ ಮನೆಯಲ್ಲಿ ಬೇಕಾದರೂ, ಯಾರ ಕುಟುಂಬದ ಮೇಲೆ ಕೂಡ ನಾಳೆ ಘಟಿಸ್ಬೋದು. ಬಲಿಪಶುಗಳು ಯಾರು ಅಂತ ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗಲೇ ನಾವು ನೋಡ್ತಾ ಇದ್ದೀವಿ, ಹುಬ್ಳಿಯಲ್ಲಿ 2 ಹೆಣ್ಣು ಮಕ್ಕಳನ್ನು ಕೊಲೆ ಮಾಡಿದರು, ಈಗ ಬೆಂಗಳೂರಿನಲ್ಲಿ ಯಾವುದೋ ಒಂದು ಕೊಲೆ ಹೆಣ್ಣು ಮಗಳದ್ದಾಗಿದೆ. ಈ ಎಲ್ಲ ಇದೆಲ್ಲವೂ ಕೂಡ ಒಂದು ಮೌಲ್ಯ, ಒಂದು ರಾಜಕಾರಣ, ಅದನ್ನು ನಾವು ಬದಲಾಯಿಸುವಂಥ ಒಂದು ಪ್ರಯತ್ನ ಮಾಡಲೇಬೇಕಾಗಿದೆ. ಅದೆಲ್ಲವೂ ಕೂಡ ಆ ಎಲ್ಲ ಆಕ್ರೋಶ, ಆ ಎಲ್ಲ ಜಾಗೃತಿಗಳು ಅಥವಾ ನಮ್ಮ ತಲ್ಲಣ ಆತಂಕಗಳು ಆಸನದಲ್ಲಿ 30ನೇ ತಾರೀಕು ಪ್ರತಿಫಲಿಸಬೇಕಾಗಿದೆ. ಅದಕ್ಕೆ ರಾಜ್ಯದ ಎಲ್ಲ ಕಡೆಯಿಂದಲೂ ಕೂಡ ಸ್ವಯಂ ಪ್ರೇರಣೆಯಿಂದ, ಈಗ ಸಂಘಟನೆಯಲ್ಲಿದ್ದವರು ಬರೋದು ಕರ್ಕೊಂಬರೋದು ಬೇರೆ, ಸ್ವಯಂ ಪ್ರೇರಣೆಯಿಂದ ವಿದ್ಯಾರ್ಥಿ ಯುವಜನರು ದೊಡ್ಡ ಸಂಖ್ಯೆಯಲ್ಲಿ ನಾಡಿದ್ದು ಈ ಕಾರ್ಯಕ್ರಮದಲ್ಲಿ 30ನೇ ತಾರೀಕಿಗೆ ಆಸನಕ್ಕೆ ಬಂದು ಸೇರಬೇಕಾದಂಥ ಅವಶ್ಯಕತೆ ಇದೆ. ಅವ್ರು ಬರಬೇಕಂತ ನಾನು ವಿನಂತಿಯನ್ನು ಮಾಡ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.